ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರಿ? ನಾನೀಗ ಲಾಗ್ ಶುರು ಮಾಡಾಕತ್ತೀನಿ. ಮುಂಜಾನೆ ಎದ್ಕೊಳ್ಳೋಣ. ಬರೀ ಇವತ್ತಿನ ಲಾಗ, ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಿನ್ನೆ ವಿಡಿಯೋ ನೋಡಿ ಭಾಳಷ್ಟು ಮಂದಿ ನಕ್ಕಿದೆ ಅಂತ ಅನ್ಕೋತೀನಿ. ನಾನು ನಕ್ಕನೆಲ್ಲ ವಿಡಿಯೋದಲ್ಲಿ, ಯಾಕಂದ್ರೆ ನಮ್ಗೆ ನಾವು ಈಗೆಲ್ಲ ಯೂಟ್ಯೂಬ್ ಅತ್ತಿ ನೋಡ್ತಿರ್ತೀವಿ, ಫೋನೆಲ್ಲ ಯೂಸ್ ಮಾಡ್ತಿರ್ತೀವಿ, ನಮಗೆ ಗೊತ್ತಿರ್ತೈತಿ ಯಾವುದು ಏನು, ಯಾವ ರೆಸಿಪಿ ಮಾಡ್ತಾರೆ, ಏನಿರ್ತೈತೆ ಅದರೊಳಗೆ, ಏನಿಲ್ಲ ಅಂತ. ಮತ್ತು ಅದ್ರೊಳಗೆ ಒಂದು ಓದಾಕೊಂಡು ಬರ್ತಿರ್ತೈತಲ್ಲ, ಪಾಪ ಓದೇ ಇರೋರಿಗೆ ಹಿಂಗೆಲ್ಲ ಅನ್ನಿಸ್ತಿರ್ತೈತಿ. ನೀವು ನಿನ್ನೆ ವಿಡಿಯೋ ನೋಡಿ ಸ್ವಲ್ಪ ಆದರೂ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ನಾನು. ನಾನೀಗ ಇಲ್ಲೇ ತಲೆ ಮಾಡಾಕತ್ತೀನಿ, ಅವ ಫೋನಲ್ಲಿ ನಿಂತಿದ್ದಳ ಮಾತಾಡಕತ್ತಿದ್ದ, ಕೆಲಸ ಮಾಡ್ಕೊಳಕತ್ತಿದ್ದೆ. ಅವ ನಾನು ಸೇರಿ ಸಣ್ಣ ಪುಟ್ಟ ಏನಂತಂದ್ರೆ ಹೆಲ್ಪ್ ಮಾಡ್ತೇನೆ ನಾನು. ನನಗೆ ಕೋಲ್ಡ್ ಆಗೈತೆ ಅಂತ ಹೇಳಿದ್ನಲ್ಲ, ಭಾಳಷ್ಟು ಜನ ಹೋಮ್ ರೆಮಿಡೀಸ್ ಹೇಳಿದಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ಯಾವಾಗಲೂ ಅಂತ ಕೇಳ್ಕೊತೀನಿ. ಮತ್ತು ತಡ ಯಾಕ್ರಿ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರ ಜೊತೆ ವಿಡಿಯೋನ ಶೇರ್ ಮಾಡಿರಿ. ಬರೀ ಹೆಂಗಾದ್ರೆ ಇವತ್ತಿನ ವಿಡಿಯೋನ ನೋಡ್ಕೊತ ಹೋಗೋಣಂತ. ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಲೆ, ನಮ್ಮ ಕಡೆ ಒಂದು ಸ್ವೀಟ್ ಚಟ್ನಿ ಮಾಡ್ತಾರೆ. ಆ ಚಟ್ನಿನ ನಾನು ನೆಕ್ಸ್ಟ್ ಟೈಮ ಮಾಡಿದಾಗ ಶೇರ್ ಮಾಡ್ಕೋತೀನಿ. ಏನು ಆಗ್ತದೆ, ನಾನು ರೆಸಿಪಿನ ಶೇರ್ ಮಾಡ್ಕೋಬೇಕಂತ ಅಂದ್ಕೊಳಕತ್ತಿದ್ನಿ. ಮತ್ತು ಹಿಂಗೆ ಯಾರಾದರೂ ಮನೆಗೆ ಬಂದ್ರಂದ್ರೆ ಏನು, ನನಗಷ್ಟು ವಿಡಿಯೋ ಶೂಟ್ ಮಾಡ್ಕೊತ ಅಡುಗೆ ಮಾಡೋದಾಗಲಿ ಇದನ್ನ ಮಾಡೋದಾಗಲಿ ಕಂಫರ್ಟಬಲ್ ಅಂತ ಅನ್ಸಂಗಿಲ್ಲ. ಹಂಗಾಗಿ ನಾನು ಪಲ್ಲೆ ಎಷ್ಟು ಮಾಡಾಕಿದ್ದೀನಿ, ಪಲ್ಲೆ ಮಾಡೋದಿಂದ ಒಳ್ಳೆಯದು ಯಾವುದೂ ರೆಸಿಪಿ ಇದೇನು ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ. ಪೂರಿ ಜೊತೆ ಕೆಲವೊಂದು ಕಡೆ ಏನು ಸಾಗು ಮಾಡ್ತಾರಲ್ಲ, ನಮ್ಮ ಕಡೆ ಆಲೂಗಡ್ಡೆ ಪಲ್ಲೆ ಮತ್ತು ಚಟ್ನಿ ಮಾಡ್ತಾರೆ, ಸ್ವೀಟ್ ಚಟ್ನಿ. ಭಾಳ ಅಂದ್ರೆ ಭಾಳ ರುಚಿ ಆಕೈತಿ, ನನ್ನ ಫೇವ್ರೇಟ್ ಅದ ಸ್ವೀಟ್ ಚಟ್ನಿ ರೆಸಿಪಿ ಅಂತರೂ. ಹಾಗಾಗಿ ನೀವು ಒಂದ್ಸಲ ಮಾಡಿ ತಿಂದ್ರಂದ್ರೆ ನೀವು ಸಾಗು ಮಾಡೋದನ್ನು ಬಿಡ್ತೀರಿ, ಅಷ್ಟಂದ್ರೆ ಅಷ್ಟು ರುಚಿ ಆಕೈತೆ ಅದ. ಈಗ ನಾನು ಇಲ್ಲೇ ಆಲೂಗಡ್ಡೆ ಪಲ್ಯ ಮಾಡಾಕತ್ತೀನಿ. ನಮ್ಗೆ ಪುರಿ ಜೊತೆ ಆಲೂಗಡ್ಡೆ ಪಲ್ಯ ಬೇಕಲ್ಲ, ನೀರು ಹಾಕಿ ಮಾಡಿದ್ವಿ ಅಂದ್ರೆ ನಾವು ಅಷ್ಟು ಸರಿಯಾಗಂಗಿಲ್ಲ. ಸಾಸಿವೆ, ಜೀರಿಗೆ, ಎಣ್ಣೆ ಕಾರಿಂದ ಮತ್ತು ಕರಿಬೇವು ಒತ್ತಿ ಹಾಕಿ, ಈಗ ಉಳ್ಳಾಗಡ್ಡೆ, ಹಸಿ ಖಾರ ಇರಲಿಲ್ಲ ಅಂದರೆ ಮೆಣಸಿನ್ಕಾಯಿ ಆದರೂ ಹೆಚ್ಚು ಹಾಕೋಬಹುದು, ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಒಂದಿಟ್ಟು ಉಪ್ಪು ಹಾಕಿ ಜಜ್ಜಿ ಅದನ್ನಾದರೂ ಹಾಕೋಬಹುದು. ಇಲ್ಲೇ ಆಲೂಗಡ್ಡೆನೂ ಕುದಿಸಿ ಇಟ್ಕೊಂಡಿದ್ನಿ. ನಾನು ಏನು ಮಾಡ್ತೇನೆ ಅಂದರೆ ಚಾಕೊಲೇತಿ ಕಟ್ ಮಾಡೋಂಗಿಲ್ಲ, ಚಾಕೊಲೇತಿ ಕಟ್ ಮಾಡಬಾರ್ದು, ಕಟ್ ಮಾಡಿದ್ರಷ್ಟು ರುಚಿ ಅಂತ ಬರೋಂಗಿಲ್ಲ ಪಲ್ಲೆ. ನನ್ನ ಕೈಲೇ ಹಿಂಗೆ ಹೆಚ್ಚಿಗೆ ಹಾಕ್ತೇನೆ ಮ್ಯಾಗಿನ ಸಿಪ್ಪೆ ತಿತ್ತಾಗದು. ಹಿಂಗೆ ಮಾಡಿದಾಗ ಅದು ಪಲ್ಲೆ ಭಾಳ ಭಾಳಂದ್ರೆ ಭಾಳ ರುಚಿ ಅಂತ ಅನಿಸ್ತೈತಿ. ಮತ್ತು ನೀವು ಯಾವ ಥರ ಮಾಡ್ತೀರಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಕೆಲವರು ಹಿಂಗೆ ನೀರು ಹಾಕಿಲ್ಲ, ಹಿಂಗೆ ಸ್ವಲ್ಪ ಭಾಳ ಕಮ್ಮಿಗೆ ಮಾಡಿರ್ತಾರಲ್ಲ, ಅದಷ್ಟೊಂದು ರುಚಿ ಅನ್ಸಂಗಿಲ್ಲ ಇದ್ರೊಳಗೆ ದೋಸೆ ಆಗಲಿ ಮತ್ತು ಈ ಥರ ಪೂರಿ ಮಾಡಿದಾಗ. ಹಾಗಾಗಿ ನಾನು ಯಾವಾಗಲೂ ಹಿಂಗೆ ಮಾಡೋದು, ನಂಗೆ ಹಿಂಗೆ ಇಷ್ಟ ಆಕೈತಿ. ಈಗ ಅದನ್ನ ಇಷ್ಟನ್ನು ಒಡೆದು ಹಾಕ್ಕೊಂಡಿಲ್ಲ, ಹಾಕ್ಕೊಂಡಿಂದ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ಮಿಕ್ಸ್ ಮಾಡಿದ್ರ ಪಲ್ಲೆ ರೆಡಿ, ಆಲೂಗಡ್ಡೆ ಪಲ್ಲೆ. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ನಾನು ಕೆಲವೊಂದು ಟೈಮ್ ಹಾಕ್ತೇನೆ, ಇದ್ರೆ ಹಾಕ್ತೇನೆ, ಇರಲಿಲ್ಲ ಅಂದ್ರೆ ಹಾಕಂಗಿಲ್ಲ. ನಿಮಗಿಷ್ಟ ಇದ್ದರೆ ನೀವು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕೋಬಹುದು. ಮತ್ತೆಂತ ಹೋಗ್ಬಿಡ್ತೇನೆ ಇಲ್ಲಿ. ಅವರ ಪೈಪ್ ತೊಗೊಂಬಂದಾರ ತಲಶಿಷ್ಯರ ಅಲ್ಲಿ ಎಲ್ಲೋ ಅದಾಳಂತ ಬಾ ಅಂತ ಅಂದಾವೆ. ಒಲ್ಲಂತಂದೆ ಬಾಣೆ ಮುಂಚೆನೇ ಐತೆ, ಫೋನೇ ಮಾತಾಡಕತ್ತೀನಿಲ್ಲ, ಹಂಗಾಗಿ ಬಾಣೆನ ತಿಕ್ಕಿಲ್ಲ. ನಾ ಬಂದು ತಿಕ್ತೀನಿ ಬಾಯಿಲ್ಲ ಅಂತಂದ್ರೆ, ಹಂಗಾಗಿ ಈಗ ಅವನ್ ಅಂತಿಲ್ಲ ಹೋಗ್ಬಿಡು. ಬಂದಾಲಾಯ್ತು ಪೈಪ್ ನೀರು ಹಸಕ್ಕೆ ಅಂದ್ರೆ ಅವ್ರ ಹೊಲ್ದಾಗ ಬೋರ್ ಇಲ್ಲ, ಬೇರೆದ್ರ ಪಕ್ಕದ ಹೊಲ್ದವ್ರು ನೀರು ತೊಗೊಂಡು ಹಾಸ್ಬೇಕು. ಎಲ್ಲರೂ ಶೇಂಗಾ ಹಾಕಾಕತ್ತಿದ್ರು ಅಂತೇಳಿ ಅವರು ಶೇಂಗಾ ಹಾಕ್ಯಾರ, ಅದ್ರ ಸಲುವಾಗೆಲ್ಲ ಹೋಗಿದ್ದೆ. ಫ್ರೆಂಡ್ಸ್, ಮಾರ್ನಿಂಗ್ ನನಗೆ ಅಷ್ಟು ವಿಡಿಯೋ ಮಾಡೋಕ್ಕಾತ, ಮತ್ತು ಹೊಳೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಈಗ ರಾತ್ರಿ ಊಟಕ್ಕಂತೇಳಿ ಇದು ಏನಂದ್ರೆ ಎಗ್ ಬಿರಿಯಾನಿ ಮಾಡಿದ್ನಿ, ಸಿಂಪಲಾಗಿ ಮಾಡಿದ್ನಿ. ಇಲ್ಲಿ ನನಗೆ ಅಷ್ಟೊಂದು ಚಲೋ ಮಸಾಲೆ ತಿ ಏನೂ ಸಿಗಲಿಲ್ಲ, ಏನಿರತ್ತಲ್ಲ ಅದನ್ನಷ್ಟು ಹಾಕಿ ಮಾಡೇನಿ. ಬರೀ ಹಂಗಾದ್ರೆ ನೋಡೋಣಂತ ಬಿರಿಯಾನಿ ಹೆಂಗಾಗೈತೆ ಅಂತೇಳಿ. ನಾನು ಮತ್ತೊಮ್ಮೆ ಯಾವಾಗಲಾದರೂ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದಾ. ಇಲ್ಲಿ ಮೊಸರತ್ತು ಏನಿರಲಿಲ್ಲಲ್ಲ, ಹಾಗಾಗಿ
ರೆಸಿಪಿಯನ್ನು ಶೇರ್ ಮಾಡಲಿಲ್ಲ. ಮೊಸರು ಹಾಕಿದ್ರೂ ಬಿರಿಯಾನಿ ಯಾವಾಗಲೂ ಮಸ್ತಾಗೋದು, ದಮ್ ಬಿರಿಯಾನಿ ಆಗಲಿ ಈ ಥರ ಕುಕ್ಕರ್ನಾಗ ಮಾಡಲಿ ನಾವು ಚಲೋ ಆಕೈತಿ. ಇಲ್ಲಿ ನಾನು ಇವತ್ತು ಮಾಡಿರೋದು ಎಗ್ ಬಿರಿಯಾನಿ. ಕಲರ್ ನೋಡಿದ್ರಂತೂ ಮಸ್ತ್ ಕನಸಾಗತೈತಿ. ಇನ್ನು ಗೋಡಂಬಿ ತಿದ್ದಿರ್ಕಿಲ್ಲ, ಗೋಡಂಬಿ ತಿ ಹಾಕಿಲ್ಲ, ಅಥವಾ ಹಾಕಿದ್ನೇನೋ ನೋಡೋರಿ, ನನಗೆ ಕನ್ಫ್ಯೂಷನ್ ಆಗತೈತಿ. ಇನ್ನೊಂದು ಹೆಂಗಂತಂದ್ರೆ ಹಿಂಗೆ ಹಿಂಗೆ ಏನಾದರೂ ಮಾಡ್ತೇನಿಲ್ಲ ಕುಕ್ಕರಲ್ಲಿ ರೈಸ್ ಐಟಮ್ಸ್ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಅದು ತಳದಾಗ ಒಂದು ಇಟ್ಟು ಹೊತ್ತಿರ್ಬೇಕು, ಅದು ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ಆ ಥರ ರೈಸ್ ಇತ್ತಂದ್ರೆ ನನಗೆ ಉಣ್ಣಕ್ಕೆ ಇಷ್ಟ. ಹಾಗಾಗಿ ಒಂದಿಷ್ಟು ಜಾಸ್ತಿನೂ ಕುಕ್ ಮಾಡಿರ್ತೇನೆ ಅದನ್ನು ಒತ್ತು ಥರ. ಇಲ್ಲಿ ಅದನ್ನು ಮಿಕ್ಸ್ ಮಾಡಿದ್ದೆ ಹಿಂಗೆ ಕೆಳಗಿದಾಗೈತೆ ಏನು ಮಾಡೈತೆ ಅಂತ ನೋಡಿದ್ದೆ. ಅದು ಸೈಡ್ ಕಾಣಿಸ್ತೈತೆ ನೋಡ್ರಿ ನಿಮ್ಗೆ, ಅಂದರೆ ಫುಲ್ಲಲ್ಲ ಪೂರ್ತಿ ತಳ ಎಲ್ಲ ಒಂದೀಟ್ ಹೊತ್ತಿರ್ಬೇಕದು, ಅದು ರುಚಿ ಭಾಳ ಆಕೈತೆ ತಿನ್ನಾಕ. ನೋಡಿದ್ರೆ ನಾನು ಬಾಯ ನೀರು ಬರಾಕತ್ತಾವೋ, ಸಖತ್ತಾಗೈತೆ ಅಂತ ಹೇಳಿ ಗೊತ್ತಾಕೈತಿ. ಬರೀ ಈಗ ಬಿರಿಯಾನಿ ಊಟ ಮಾಡೋಣ ಅಂತಾರೆ ರಾತ್ರಿ ಊಟಕ್ಕೆ. ತೋರ್ಸಾಗತ್ತೆ ನೋಡ್ರಿ ನಾನು ಇಲ್ಲಿ, ನನಗೆ ಅದನ್ನಷ್ಟು ತೆಗೆದು ಹಾಕೊಳಾಗತ್ತೀನಿ. ನಾನು ಹೇಳಿದ್ನಲ್ಲ ಭಾಳ ರುಚಿ ಆಕೈತಿ, ಯಾರಾದರೂ ತಿಂದಿರಲಿಲ್ಲ ಅಂದರೆ ಹಿಂಗೆ ಒಂದು ಈಟ್ ಹೊತ್ತಿ ತಿಂದು ನೋಡ್ರಿ, ಇವಳಿನಪ್ಪ ರುಕ್ಮಿಣಿ ಹಿಂಗೆ ಹೇಳಕತ್ತಾಳಲ್ಲ ಅಂತ ಅನಿಸ್ತೈತಿ. ರೈಸ್ ಊಟದೊಳಗೆ ಈ ಥರ ಮಾಡಿದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ಹಿಂಗೆ ಅವ್ವ ನಾನು ಇಬ್ಬರ ಇದ್ದೀವಲ್ಲ, ಹಾಗಾಗಿ ಊಟ ಮಾಡಕತ್ತೀವಿ. ಇದು ರೇಷನ್ ಅಕ್ಕಿ ಇರಲ್ಲ, ಜೀರಾ ರೈಸ್ ಬರ್ತಾವಲ್ಲ ಆ ಅಕ್ಕಿ ಬಿರಿಯಾನಿ ಮಾಡಿರೋದು. ರೇಷನ್ ಅಕ್ಕಿದು ಅಷ್ಟೊಂದು ಉದುರು ಉದುರಾಗ ಆಗಂಗಿಲ್ಲಲ್ಲ, ಅಷ್ಟು ರುಚಿ ಅಂತ ಅನ್ಸಂಗಿಲ್ಲ. ನಾನು ಹಿಂಗೆ ವೆಜ್ಜು ಮತ್ತು ನಾನ್ ವೆಜ್ಜು ಏನು ತಿಂದೇ ಇಲ್ಲಲ್ಲ, ಏನಾದರೂ ತಿನ್ಬೇಕು ತಿನ್ಬೇಕಂತ ಅನಿಸ್ತಿತ್ತು. ಆದರೆ ಇಲ್ಲಿ ಚಿಕನ್ ಅದಿ ತರಕ್ಕೆ ಹೋಗ್ಬೇಕಾದ್ರೆ ಅವ ಹೋಗ್ಬೇಕು, ಅವೆಲ್ಲದ ಏನೋ ಗೊತ್ತಿಲ್ಲ, ಒಂದಿಟ್ಟು ದೂರದ ಅಂತ ಅನಿಸ್ತೈತಿ. ಹೋಗೋದು ಅಷ್ಟೊಂದು ಸರಿ ಇರಂಗಿಲ್ಲ ಅಂತ ಅನಿಸ್ತೈತಿ. ಹಂಗಾಗಿ ಎಗ್ಗಿದ್ದು ಎಗ್ ಬಿರಿಯಾನಿನ ಮಾಡಿದ್ನಿ. ಮಗಳು ಬರ್ಬೇಕಾದ್ರೆ ಲೇಟಾಗಿ ಬಂದ ತಪ್ಪು, ಊರಿಗೆ ಹೋಗಿದ್ರಿ? ನಮ್ಮ ಊರಿಗೆ ಇಲ್ಲ, ಊರಿಗೆ ಹೋಗಿದ್ರೆ ಮತ್ತೆ 12 ಕಿಲೋಮೀಟರ್ ಹೋಗಿದ್ರೆ ಮದುವೆ ಆಗಿದ್ರೆ ಅಷ್ಟು ನೋಡ ಹೆಣ್ಮಕ್ಳಾದ್ರೆ ಈ ಕಡೆ ಗಂಡು ಮುಡಿಯವ್ರು ಏನಾರಂದ್ರು ನಿನ್ನಂತೀಯ ಅಲ್ಲಿ ಹೋಗಂಗಿಲ್ಲ. ಮತ್ತೆ ನಾಳೆ ಇವತ್ತು ಮಂಗಳವಾರ ನಾಳೆ ಸೋಸಿ ಅದನ್ನ ನಾಯಿ ಮಾಡೋಣ. 1 ಕೆಜಿ ಹಾಕವು ತಂದು 30 ಕೆಜಿ. ಇದು ನೀರಿನ ಸಮಸ್ಯೆ ಅಂತ ಇಬ್ರು ಅಪ್ಪ ಮಗನ ಹೋಗಿ ಅಲ್ಲಿ ನೀರ್ ಕೇಳಿ ಬಂದಾಗ ಅಂತೀವಿ. ಉಪ್ಪಿಟ್ಟು ಮಾಡಕ್ಕ ನುಚ್ಚು ಹೊಡ್ದೈತೆ, ನೀ ಪಲ್ಲೆ ಮಾಡಕ್ಕೆ ನೋಡಿ, ಬೀನ್ಸ್ ಬದ್ನಿಕಾಯಿ ಪಲ್ಲೆ ಚಪಾತಿ ಕುಂದ್ರಾಟಿ ಲಕ್ಷ್ಮಿ. ನಾನು ಅಂತೀಯ ಬಟಾಟೆ ಕುದೈತೀನಿ, ಬಜೆ ಮಾಡಿ ಚಪಾತಿ ಚಪಾತಿ ನಾಡಿಟ್ಟು ಅವ್ವ ಲಕ್ಷ್ಮಿ ತಮಾಷೆ ಮಾಡೋದ್ ನೋಡಿದಾರ ನನ್ಗ ಇಷ್ಟು ಖುಷಿ ಅಂತ ಅನಿಸ್ತೈತಿ. ಹೆಂಗ್ ಮಾತಾಡ್ತಾರ ಅವ್ರ ಅತ್ತಿ ಸಸಿ ಅಂತ ಅಂದ್ರ ಇರ್ಬೇಕ್ ನೋಡಪ್ಪ ಹಂಗ ತಮಾಷೆ ಮಾಡ್ಕೋಂತ ಅಂತ ಅನಿಸ್ತೈತಿ. ನನ್ನ ಮೊನ್ನೆ ವಿಡಿಯೋದೊಳಗ ಅವಾಗ ಅಡುಗೆನೂ ಮಾಡಕ್ ಬರಂಗಿಲ್ರಿ ಸರಿಯಾಗಿ ಅಂತ ಹೇಳಂತಂದ ಇವತ್ತು ನಾವು ಗೋಧಿ ಹಿಟ್ಟಿನೆಲ್ಲ ಚಪಾತಿ ಮಾಡ್ತೀವಲ್ಲ, ರವೆ ಭಾಳ ಐತಿ. ನನ್ನ ಮಾತಾಡ್ಸಕ್ ಬಂದವರು ಸಕ್ಕರೆ ರವಾ ತರ್ತಾರಲ್ಲ, ನಮ್ಮ ಕಡೆ ಹಿಂಗೆ ಸಕ್ಕರೆ ರವಾ ತರ್ತಾರ, ಅದ ರವೆ ಭಾಳ ಐತಿ. ಇವರು ಸ್ವೀಟ್ ಸ್ವೀಟ್ ತಿನ್ನಂಗಿಲ್ಲ, ಸಿರಾ ಗಿರಾತಿ ಅಂತಂದ್ರೆ ಸ್ವೀಟ್ ಯಾರಿಗೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಾಗಾಗಿ ಅದನ್ನ ಹಿಟ್ಟನ್ನ ಅದು ಚಪಾತಿ ಮಾಡು ಅಂತ ಹೇಳಂತಂದ್ರೆ ಹೋ ಅಂತ ಹೇಳಂತಲ್ಲೇ ಆದಿತ್ಯ ನೋಡ್ರಿ ಹೌದಿದ ಗೊತ್ತಿಲ್ಲ ನಮ್ಗೆ ಚಪಾತಿ ಎಷ್ಟು ರುಚಿ ಹಾಕವ ಅಂತೇಳಿ. ನಾನು ಇಲ್ಲಿ ಮೈದಾ ಹಿಟ್ಟು ರವಾ ಇಂಥದ್ದೆಲ್ಲ ಭಾಳ ತಿನ್ನಬಾರ್ದು ಚಲೋ ಅಲ್ಲದ ಅಂತ ಹೇಳಂತಾನೆ. ಗುರಳ ಹುರಿದ್ ಕೊಟ್ಟನೆ ಅವ್ರು ಪೌಡರ್ ಮಾಡಿದ್ರು ಬದ್ನಿಕಾಯಿ ಪಲ್ಯಕ್ಕೆ. ಈ ಬುತ್ತಿ ಮಾಡಿ ಬುತ್ತಿ ಕಟ್ಬೇಕು ಹೊಲಕ್ಕೆ ಉಪ್ಪಿಟ್ಟು ಮತ್ತು ಇವತ್ತು ಬೇಳೆ ಗತಿ ಹಾಕಂಗಿಲ್ಲ ವಾರ ಹೇಳಿದ್ನೆಲ್ಲ ಸ್ವೀಟ್ ಇದೆ ತಿನ್ನಂಗಿಲ್ಲ ಅಂತೇಳಿ. ಹಾಗಾಗಿ ತಂಗೋಳ ರೊಟ್ಟಿ ಅದಾವ, ತಂಗೋಳ ರೊಟ್ಟಿ
ತಂಗೋಳ ರೊಟ್ಟಿ ಅಂತಂದ್ರೆ ನಿನ್ನೆ ಮನೆ ಮಾಡಿದ ರೊಟ್ಟಿ ಇರ್ತಲ್ಲ ಅವ್ ತಂಗೋಳ ರೊಟ್ಟಿ ಅಂತಂತೇಳಿ ಅವನ ಸೆಕೆಂಡ್ ರೊಟ್ಟಿ ಬದನಿಕ ಪಲ್ಯವು ಬೀನ್ಸು ಬೀನ್ಸ್ ಬೇನಿಸ್ ಮಾಡಿ ಮಗ ಬುತ್ತಿ ಕಟ್ಟಿ ಆ ನಂತರ ನಿಂತಿದ ನಮಗ್ ಮಾಡ್ಬೋದು ಮನ್ಯಾಗ ಮೊನ್ನೆ ಒಂದ್ ಹತ್ತು ಸೇರಿ ಜಳ ತಂದಿದ್ದಾಳವ ಅವು ಹಿಟ್ಟು ಹಾಕ್ಸಿದ್ದಾಳ ಅದು ಹಿಟ್ಟನು ಖಾಲಿ ಆತ ಹೊಳ್ಳಿ ಈಗ ಮತ್ತ ಜಳ ತಗೊಂಬಂದ ಮತ್ತೊಂದ್ ಹತ್ತು ಸೇರ್ಕೊಂಡ ಜಳ ತಗೊಂಬಂದಾಳ ಇನ್ನು ಅದನ್ನ ಹಿಟ್ಟು ಹಾಕಿಸ್ಬೇಕು ಅಮಾಸಿಲ್ಲ ಅಮಾಸಿ ವಾರ ಹಿಡ್ದಾಗ ಚಾಲು ಹೋಗಾಗಿಲ್ಲ ಇಲ್ಲಿ ಹಂಗಾಗಿ ಏನು ಹೇಳ್ತೇನೆ ಅಂತ ಹೇಳ್ತೇವೆ ಮತ್ತೆ ಹೇಳ ಚಪಾತಿ ಇಟ್ಟ ಅಂಗಡಿಯಂದ ತರಬಾರ್ದಂತ್ರಿ ಮಾಡಬಾರ್ದಂತ ನಮ್ಮ ಕಡೆ ಕಾಡಿ ಏನ್ ಮಾಡ್ದಂದ್ರೆ ಎಲ್ಲ ಅಂಗಡಿಯಂಗ ಹೇಳಿದ್ದೆ ಮೈದಾ ಹಿಟ್ಟು ತಂದ ಅದನ್ನ ಚಪಾತಿ ಮಾಡುದು ನಾವು ಏನೋ ಮಾಡಲಿ ಅದರ ಮೈದಾ ಹಾಕಿಲ್ಲ ಕೆಸುಮ್ ಮತ್ತೆ ಉಣಿ ಅಮಾಸಿ ಬಂದಾಗಟ್ಟ ನಾ ಅದನ್ನ ತಂದು ಉಪಯೋಗ ಮಾಡ್ಕೋತೇವು ಈಗ ಮನೆಯಾಗ ರವ ಐತಲ್ರಿ ಅದನ್ನ ಅಂದ್ರೆ ನಾ ಹಿಡಿದೇನು ನಾವು ವರ್ಷ ಬ್ಯಾಸಿಯಾಗ ಉಗಾಯಿ ಸುತ್ತ ಸೌತಿ ಬೀಜದ ಇರ್ತದೆ ಸೌತಿ ಬೀಜ ಅಂತಾರಲ್ಲ ಗೌಲಿ ಅಂತ ನೀವು ನಾವು ಸೌತಿ ಬೀಜ ಅಂತೀವಿ ಅವನ ಸೌತಿ ಬೀಜ ಅದ್ರಲ್ಲಿ ಏನ ಕಟ್ಟುತ್ತಿರ್ತೇವ್ರಿ ಅದಕ್ಕೆ ಈಗ ಅದೆಲ್ಲ ನಾವು ಹಂಗೆ ಮಾಡ್ತೇವೆ ನೀಗ ಅದನ್ನ ನಾ ಹಿಡಿದು ಚಪಾತಿ ಹಾಕತ್ತೆ ಅಂತೇಳಿ ಅದೇನು ಚಪಾತಿ ಹಾಕತಿ ಅಂದ್ರೆ ನನಗೇನು ಬರೋದಿಲ್ಲ ಅಂತೀರ ನಾ ಹೆಂಗ್ ಚಪಾತಿ ಹಿಡ್ದು ನನಗೆ ಮಾಡಿ ಚಪಾತಿ ಆಗೇ ತೀರ್ತಾ ಇಲ್ಲ ನೋಡೋ ಅಂತ ನಾ ಮಾಡೇ ತೋರಿಸ್ತೇನೆ ಅಂತವ್ವ ಗೊತ್ತಾಯ್ತ ನನ್ನ ಸ್ಪೀಡ್ ಆಗಿ ನಾನ್ ಸ್ಟಾಪ್ ಎಲ್ಲಿ ಸ್ಟಾಪ್ ಇಲ್ಲ ಅಂತ ಮಾತಾಡ್ತಾನಿಲ್ಲ ಯಾರಿಲ್ಲ ಅಂತ ಇವತ್ತು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ ಫಸ್ಟ್ ಟೈಮ್ ಅವ ಕ್ಯಾಮ್ರಾ ಮುಂದೆ ಮಾತಾಡಿದ್ರು ಫೋನೆ ಎಲ್ಲಿ ಹಾಕ್ರ ನನಗೆ ಅವ ಅಪ್ಪನ ಇಬ್ರು ಗುಣನು 50-50 ಅದಾವ ಹಂಗಾಗಿ ಇರ್ತೀನಿ ಸ್ಟ್ರಾಂಗ್ ಅದ ಸಾಕು ನಮ್ಮ ಅವ್ವ ಅಡಿಗೆ ಬಾಳ ಬಾಳ ಎಣ್ಣೆ ಹಾಕ್ತಾಳ ಅಪ್ಪನ ರುಚಿ ನನ್ನ ರುಚಿ ಒಂದ ನಮ್ಗ ಅಡಿಗೆಗೆ ಬೆಲ್ಲ ಹಾಕಂಗಿಲ್ಲ ಸಕ್ಕರೆ ಹಾಕಂಗಿಲ್ಲ ನಮ್ಮ ಅವ್ಗ ಬೆಲ್ಲ ಹಾಕೋದು ಸಕ್ಕರೆ ಹಾಕೋದು ಬಹಳಷ್ಟು ಎಣ್ಣೆ ಹಾಕೋದು ರುಚಿ ಹಾಕತ್ತ ಅಂದ್ರೆ ಎಲ್ಲ ಇದ್ರ ಹಾಕ್ಬಿಡ್ದು ಸಕ್ ಸಕ್ ನೀ ಉಳ್ಳಾಗ ಸಲಗ ಹಚ್ಚಿನ ಜೀರಿಗೆ ಸಸಿ ಹಾಕೋದು ಇದಕ್ಕೆ ಎಣ್ಣೆ ಹಾಕಿದ್ರಿ ಬೆನ್ಸಿಗೆ ಬಾಳ ಬಾಳ ಎಣ್ಣೆ ಹಾಕ್ತಾರ್ರಿ ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಳೆಗಿನ ಮಂದಿ ಅವ ಎಲ್ಲ ತಿಂದ್ರು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಐತಿ ನನಗೆ ಇಲ್ಲಪ್ಪ ನನಗೆಲ್ಲ ಜೀರ್ಣ ಆಗಂಗ ಏನೂ ಇಲ್ಲ ಹೊಟ್ಟೆ ಕೆಟ್ಟಿರ್ತದೆ ನಂದು ಟೊಮೆಟೊ ಹಣ್ಣು ಕಾಣಿಸ್ತೀನಿ ಟೊಮೆಟೊ ಹಣ್ಣು ಮತ್ತು ಉಳ್ಳಾಗಡ್ಡೆ ಹಾಕಿದ್ದೀವ ಇವು ಗುಂಡಾಗ ಎಲ್ಲ ಹೊಲ ಕಟ್ಕೊಳ್ತಾರ ಒಂದಿಷ್ಟು ಮಸಾರಿ ಕಟ್ಕೊಳ್ತಾರ ಅಪ್ಪ ಬುತ್ತಿ ಕಟ್ಕೊಳ್ತಾರ ಹಂಗಾಗಿ ಅವು ಅಡಿಗೆ ಮಾಡಕ್ಕೂ ಇಲ್ಲ ಅದು ಯಾವ ಇಲ್ಲ ಹೊರಗೋದ್ ಇಬ್ರಲ್ಲ ಯಾರು ಬಂದ್ರೆ ಇಷ್ಟು ತೊಂದರೆ ಆಗುತ್ತೆ ಈಗ ಯಾವ ವಿಷಯ ಒಂದು ಬುತ್ತಿ ಒಂದು ಕಣ್ಣಿ ಬೆಲ್ಲ ಉಣ್ಣಿ ಬಾಳ ಹಾಕ್ತಾನೆ ಏನ್ ಬಾಳ ಬೇಕು ನಿನಗೇನ್ ಬೇಕಾಗ್ತಾನೆ ನಾನೀಗ ಉಪ್ಪಿಟ್ಟು ನಿಮಗಲ್ಲ ಇವ ನಿಮ್ಮ ಉಪ್ಪಿಟ್ಟು ಬಾಳ ಹಾಕ್ತಾನೆ ಇನ್ನೂ ನೋಡಿ ಬಾಳ ಇದೀವಿ ಅದು ನಮ್ಮ ಮೂರು ಸಲ ಮಾಡ್ತಾನೆ ಅಷ್ಟು ನಾವ್ ಮಾಡೋ ವಿಧಾನನ ಬೇರೆ ಕತೆ ಅವ್ರು ಮಾಡೋ ವಿಧಾನ ನಾನು ಬರ್ತೇನೆ ಜಾಗ ಚಲೋ ಐತಿಲ್ಲ ಅದು ಜಾಗ ಬಿಡಿಸತಿ ಅಂತಾರಲ್ಲ ಒಂದೊಂದು ಹೆಲ್ಗ ಅವ ಬಜ್ಜಿ ಮಾಡಕ್ತ ನೋಡ
ನಾನು ಬರ್ಬೇಕಂತ ಮಾಡಿದ್ನಿ. ಅದ ಹೈಸ್ಕೂಲ್ ಶಾಲೆ ಅಂತೇಳ ಹಂಗ ಅಡ್ಡಾಡ್ತಾರ ಮದಿ ಎಲ್ಲಿ ಸಿಕ್ತಲ್ಲ. ದೇವಿ ಬಡ್ಕೊಂದ್ರ ದೇವ್ ಬಡ್ಕೊಳ್ಳೋದಿಲ್ಲ. ಹಿಂಗ ನೋಡ್ರಿ ಬಜ್ಜಿ ಮಾಡೋದು ಅಪ್ಪ ಬಂದಣ ಉಪ್ಪಿಟ್ಟು ಪಲ್ಯ ರೊಟ್ಟಿ ಕಟ್ಟೈತಿ. ನೀರ್ ನೋಡಾಕತ್ತಾರಂತ ಹೋಗ್ತಿವಿ ಈಗ ಅಲ್ಲಿ ಹಗಲಿ ಉಳಿಯಾರಂತಾರು. ಪೈಪ್ ಕೇಳ್ಬೇಕಂದ್ರ ಇವೇನ ಮುದಕ್ ನಾ ಬಿತ್ತೇನೆ ಕೇಳ್ಬೇಡ್ರಿ ಅಂತಂತ ಮತ್ತ ಮರಿ ಮಾರ ರೊಕ್ಕ ಕೊಡ್ತೇನೆ ಅಂದಾನಂತ ಅಲ್ಲ ಅಂದಾನಂತ. ಅದಕ್ಕ ನಿಮ್ಮ ಅಪ್ಪ ನೀನು ಹೋಗಿ ಕೇಳ್ಬರ್ಪ ನಾ ಕೇಳಂಗಿಲ್ಲ ಅಂದ್ರಂತ. ಅದಕ್ಕ ಹೋಗಿ ಅವ್ ಕೇಳಿ ಬಂದ್ರಂದ ಅವ್ರು ಕೊಡ್ತೇನೆ ಅಂದ ಪೈಪ್ ಕೇಳಂಗಿಲ್ಲ. ಅವ್ ಕೊಡುದಿಲ್ಲ ಅಂದ್ರ ನಾವ್ ಕಿತ್ಕೊಂಡ್ ಇಟ್ಟು ಆಗಾಕ್ ಮಾಡಿ ಬರ್ತೇವ್ ನೀರ್ ನೋಡಾಕ್ ಬರ್ತಾನ ಅದಕ್ ಇರ್ತೇವ್ ಅಂತ ಬುತ್ತಿ ಕಟ್ಕೊಂಡ್ ಹಿಟ್ಟು ಇಲ್ಲ. ಫ್ರೆಂಡ್ಸ್ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೇನೆ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ. ಅವ ಮಾತಾಡಿದ್ದಕ್ಕೆ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ. ಅವ ಬಜ್ಜಿ ಮಾಡ್ತಾಳೆ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಹಿಂಗುಂಡು ಬಜ್ಜಿ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ತಾಳೆ. ಆಕೆ ಸ್ವಲ್ಪ ಸಕ್ಕರೆ ಹಾಕಿರ್ತಾವೆ, ಸಕ್ಕರೆ ಅವು ಹಾಕ್ತಾಳೆ, ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಕೈತಿ. ಹಂಗಾಗಿ ರುಚಿ ಜಾಸ್ತಿ ಆಗಿರ್ತಾವೆ ನೋಡಿರಿ. ಬಜ್ಜಿ ರೆಡಿ ಅದು ನೋಡಿರಿ, ಮಸ್ತಾಗಿ ಅವು ಬ್ಯಾಗಟ್ನ ಕರಕ್ತವ. ಹಂಗೆ ಸಂಡ್ಗಿನು ಕರೆದ್ವಿ. ಅಡುಗೆ ರೆಡಿ ಆಯ್ತು ನೋಡ್ರಿ. ಇನ್ನೊಂದಿಟ್ಟು ಐತಿ ಮತ್ತು ಆಮ್ಯಾಗ ಸಿಗ್ತೇವಿ. ಅವ ಬಜ್ಜಿ ತಿನ್ನಾಕ್ತಾವ ಮಸ್ತಾಗವೆ, ಮಸ್ತಾಗವ. ಸಕ್ಕರೆ ಹಾಕಿರ್ತಾಳ ನಮ್ಮ ಅವು ಹೆಂಗ್ಸಿ ಹಾಕೊಂಡು. ಫ್ರೆಂಡ್ಸ್ ಇಲ್ಲಿ ಸೀರೆ ಏನು ತೋರಿಸಾಕತ್ತೇನಿಲ್ಲ, ಇವು ಪ್ಯೂರ್ ಸಿಲ್ಕ್ ಬರ್ತಾವ. ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ತೊಗೋಬೋದು. ರೇಟ್ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಇದಾವೆ. ಪ್ಯೂರ್ ಸಿಲ್ಕ್ ಸೀರೆನ ವೇರ್ ಮಾಡೋರಿಗೆ ಖಂಡಿತ ಗೊತ್ತಿರ್ತೈತಿ. ಇಳ್ಕಲ್ ಸೀರೆ ನೋಡಿರಿ, ಇಲ್ಲಿ ಕಲರ್ ಕಲರ್ ಇದಾವೆ, ಎಷ್ಟು ಮಸ್ತ್ ಅದ ನೋಡಿರಿ. ಸೀರೆ ಅಂತೂ ನೋಡಿದ್ರೆ ವೇರ್ ಮಾಡಬೇಕು, ಒಂದ್ಸಲನಾದರೂ ವೇರ್ ಮಾಡ್ಬೇಕಂತ ಅನಿಸ್ತೈತಿ. ಆದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತೊಗೊಳೋದು ಭಾಳ ಕಷ್ಟ. ಮತ್ತು ಇವಾಗ ಕಸೂತಿ ವರ್ಕಿನ ಸೀರೆ ಇಲ್ಲಿ ನಾನು ಇವತ್ತು ಶೇರ್ ಮಾಡಾಕತ್ತಿರೋದು ಹೈ ರೇಟಿನ ಸೀರೆ ಫೋಟೋಗಳನ್ನು ಶೇರ್ ಮಾಡಾಕತ್ತೇನಿ. ಮತ್ತು ಹ್ಯಾಂಡ್ಲೂಮ್ ಸೀರೆ ನಾನು ತೋರ್ಸಾಕತ್ತಿರೋದು, ಯಾಕಂದರೆ ಇಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ನೋಡ್ತಾರೆ ಮತ್ತು ರಿಚ್ ಫ್ಯಾಮಿಲಿಯವರು ನೋಡ್ತಾರಲ್ಲ. ಇಳಕಲ್ ಸೀರೆ ಒಂದ್ಸಲನಾದರೂ ನಾವು ವೇರ್ ಮಾಡಲೇಬೇಕಂತ ಅಣ್ಣೋ ಅಂತ ಆಸೆ ಅಂತೂ ಎಲ್ಲರಿಗೂ ಇರ್ತೈತಿ, ಎಲ್ಲ ಹೆಣ್ಮಕ್ಳಿಗೂ. ಆದ್ರೆ ಹೆಂಗಂತ ಅಂದ್ರೆ ನಮ್ಮ ರೇಟಿಗೆ ಇದ್ದು ಅಂದರೆ ನಾವು ತೊಗೋತೇವಿ. ರೇಟ್ ಭಾಳ ಇದ್ದು ಅಂದ್ರೆ ಕಷ್ಟ ಆಕೈತಿ, ನೋಡಿ ಅಲ್ಲೇ ಖುಷಿ ಪಡಬೇಕಾಕೈತಿ. ನಾವು ಏನು ಮಾಡೋಕೆ ಆಗಂಗಿಲ್ಲ, ಹೌದಲ್ಲ. ಯಾಕಂದ್ರೆ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು, ನನ್ನ ಹತ್ರನೂ ಇಷ್ಟೊಂದು ಕಾಸ್ಟ್ಲಿ ಸೀರೆ ಇಲ್ಲ. ಈಗ ಇಲ್ಲಿಂದ ತೋರ್ಸಾಕತ್ತೇನೆ. ಇವು ಕಲ್ಯಾಣ್ ಕಾಟನ್ ಅಂತ ಬರ್ತಾವೆ ಕಲರ್ ನೋಡ್ರಿ. ಅಲ್ಲಿ ವೇರ್ ಮಾಡಿದಾಗ ಹೆಂಗೆ ಕಾಣಿಸ್ತಿದ್ದೀನಿ, ಸೈಡ್ ಪಿಕ್ನು ಅದಾವನು. ಮತ್ತು ಇದರಲ್ಲಿ ಕಲರ್ ಭಾಳ ಅದಾವೆ, ನಿಮ್ಗೆ ಯಾವ ಕಲರ್ ಬೇಕು ನೋಡ್ರಿ ಆ ಕಲರ್ ಸಿಗ್ತಾವೆ. ಕಲ್ಯಾಣ್ ಕಾಟನ್ ಅಂತಂದ್ರೆ ಕಾಟನ್ ಬರ್ತಾವೆ. ಸೀರೆ ಉಟ್ಕೊಂಡಾಗ ಲೈಟ್ ವೈಟ್ ಇರ್ತಾವೆ ಮತ್ತು ನೆರಿಗೆ ಐತಿ, ನೀಟಾಗಿ ಕುಂದಿರ್ತಾವೆ, ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತಾವೆ. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ನಂಬರ್ನ ಡಿಸ್ಪ್ಲೇ ಮಾಡಾಕತ್ತೇನಿಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ನೀವು ಬ್ಲೌಸ್ನ ಹೆಂಗೆ ಹೊಲಿಸ್ತಿರಲ್ಲ ಹಂಗೆ ಅಷ್ಟು ಇನ್ನೂ ಲುಕ್ ಕೊಡ್ತಾವೆ ಸೀರೆ ವೇರ್ ಮಾಡಿದಾಗ. ನಿಮಗೆಲ್ಲ ಲೈಟ್ ಕಲರು ಸಿಗ್ತಾವೆ ಮತ್ತು ಡಾರ್ಕ್ ಕಲರ್ ಸಿಗ್ತಾವೆ. ಇದ್ರೊಳಗೆ ಕಲರ್ ಎಷ್ಟೆಲ್ಲ ಅವೈಲೇಬಲ್ ಅದಾವೆ ಅಂತೇಳಿ ನಾನು ಟೋಟಲ್ ಬಿಕ್ಕ ಹಾಕಾಕತ್ತೇನೆ ನೋಡಿರಿ. ವಾವ್, ನೋಡಿದ್ರೆ ನನ್ನ ತೊಗೋಬೇಕು ವೇರ್ ಮಾಡಬೇಕಂತ ನಿಮಗೂ ಅನ್ಸಾಕತ್ತೈತಲ್ಲ. ಹಂಗಾದ್ರೆ ತಡ ಯಾಕ್ರಿ, ಈಗಲೇ ವಾಟ್ಸಪ್ ಮಾಡಿರಿ.
ಓನ್ಲಿ ವಾಟ್ಸಪ್ ಒಂದು ಅವೈಲೇಬಲ್ ಐತೆ, ಅದಕ್ಕೆ ಕಾಲಿಂಗ್ ಅತಿ ಬರಂಗಿಲ್ಲ, ಯಾಕಂದ್ರೆ ರೀಚಾರ್ಜ್ ಮಾಡಿಸಿಲ್ಲ ನನ್ನ. ಹಾಗಾಗಿ ಇಲ್ಲಿ ತೋರಿಸಾಕತ್ತೆ ಇಲ್ಲ. ಹುಬ್ಳಿ ಸೀರೆ ಬರ್ತಾ ನೋಡ್ರಿ, ಈಗೆಲ್ಲ ಇಳಕಲ್ ಸೀರೆ, ಹುಬ್ಳಿ ಸೀರೆ, ಉತ್ತರ ಕರ್ನಾಟಕ ಸೀರೆಗಳು ಭಾಳಂದ್ರೆ ಭಾಳ ಟ್ರೆಂಡಿಂಗಲ್ಲಿ ಅದಾವ. ನಾವು ಟ್ರೆಡಿಷ್ನಲ್ ಲುಕ್ಕಲ್ಲಿ ಕಾಣಿಸ್ಬೇಕಂತಂದ್ರೆ ಇಳಕಲ್ ಸೀರೆ ಮತ್ತು ಹುಬ್ಬಳ್ಳಿ ಸೀರೆನ ವೇರ್ ಮಾಡಿದಾಗ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತೇವೆ ನೋಡ್ರಿ. ಪಕ್ಕಾ ಟ್ರೆಡಿಷ್ನಲ್ ಸ್ಟೈಲಲ್ಲಿನ ಕಾಣಿಸ್ತೇವೆ. ಮತ್ತು ಇಲ್ಲೇ ನಾನು ಚಂದ್ರಮ್ ಚುಕ್ಕಿ ಮತ್ತು ಸ್ಟಾರ್ ಪ್ಲಸ್ ಮತ್ತು ಕಸೂತಿ ವರ್ಕಿನು ಇನ್ನೂ ಹಿಂಗೆ ಸಾಕಷ್ಟು ಕಲೆಕ್ಷನ್ ಅದಾವು. ನಿಮ್ಗೆ ಯಾವ ರೇಟಲ್ಲಿ ಬೇಕು ನೋಡ್ರಿ, ಆ ರೇಟಲ್ಲಿ ಕೇಳಿದ್ರೆ ಅಂದ್ರೆ ನಾನು ನಿಮ್ಗೆ ಆ ರೇಟಲ್ಲಿ ಇರೋ ಪಿಕ್ನ ಕಳಿಸ್ತೀನಿ. ಇವೆ ತೋರ್ಸಾಕತ್ತಿರೋದೆಲ್ಲ ಕಾಟನ್, ಕಾಟನಲ್ಲಿ ಮತ್ತು ಏನು ಕೆಟಲ್ ಪಲ್ಲು ಬರ್ತೈತಿ ಮತ್ತು ಸಿಲ್ಕ್ ಪಲ್ಲು ಬರ್ತಾವೆ. ಹಾಗಾಗಿ ಅದ್ರ ಮ್ಯಾಗ ರೇಟ ಡಿಪೆಂಡ್ ಇರ್ತಾವ. ಸಿಲ್ಕ್ ಪಲ್ಲು ಏನು ಬರ್ತಾವಲ್ಲ, ಪಲ್ಲು ಸಿಲ್ಕ್ ಇದ್ದಿದ್ದು ಅಂದ್ರೆ ರೇಟ್ ಜಾಸ್ತಿ ಇರ್ತೈತಿ, ಮತ್ತು ಕಾಟ್ಲನ್ ಪಲ್ಲು ಏನು ಬರ್ತಾವಲ್ಲ ಅವಕ್ಕೆ ರೇಟ್ ಕಡಿಮೆ ಇರ್ತೈತಿ. ಹಾಗಾಗಿ ಇಲ್ಲಿ ರೇಟ್ ಒಂದೇ ಥರ ಇರಂಗಿಲ್ಲ, ಬೇರೆ ಬೇರೆ ರೇಟ್ ಇರ್ತಾವ. ಮತ್ತು ಕ್ವಾಲಿಟಿನೂ ಸೇಮ್ ಕಲರ್ ಸೇಮ್ ಡಿಸೈನ್ ಇರ್ತೈತಿ, ಪ್ಯಾಟರ್ನ್ ಎಲ್ಲ ಸೇಮ್ ಇರ್ತೈತಿ, ಪಲ್ಲು ಬೇರೆ ಇರ್ತೈತಿ. ನಾನು ಹೇಳಿದ್ನೆಲ್ಲ ಸಿಲ್ಕ್ ಇರ್ತೈತಿ ಮತ್ತು ಸಾದಾ ಇರ್ತೈತಿ. ಹಾಗಾಗಿ ರೇಟ ಚೇಂಜಸ್ ಇರ್ತೈತಿ. ಕೆಲವ್ರಿಗೆ ಏನು ಅನಿಸ್ತೈತೆ ಅಂತಂದ್ರೆ ಸೇಮ್ ಐತಲ್ಲ ಇಷ್ಟೊಂದು ಯಾಕೆ ಕಾಸ್ಟ್ಲಿ ಅಂತ ಅನಿಸ್ತೈತಿ, ಹೌದಲ್ಲ. ಹಾಗಾಗಿ ನನಗೆ ಆ ಡೌಟ್ ಬ್ಯಾಡ್ ಅಂತೇಳಿ ಕ್ಲಿಯರ್ ಮಾಡಾಕತ್ತೀನಿ. ಈಗ ಇಲ್ಲೇ ತೋರಿಸಾಕತ್ತೇನಲ್ಲ, ಎಷ್ಟು ಸಖತ್ತಾಗದ ನೋಡ್ರಿ ಸೀರೆ. ಕಾಂಟ್ರಾಸ್ಟ್ ಬ್ಲೌಸ್ ಬರ್ತಾವೆ, ಕೆಲವೊಂದು ರನ್ನಿಂಗ್ ಬ್ಲೌಸ್ ಬರ್ತಾವೆ, ಪಲ್ಲು ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ. ನಾವು ಅವ್ರ ಮ್ಯಾಚಿಂಗ್ ಬ್ಲೌಸ್ನ ಏನೋ ಹೊಲಿಸಿ ಹಾಕೊಂಡಾಗ ಭಾಳ ಚಂದ ಕಾಣಿಸ್ತಾವೆ.